ಕೆ ಡಿ ಅಖಾಡಕ್ಕೆ ಹೊಸ ಎಂಟ್ರಿ ಎಸ್ ಫ್ರೆಂಡ್ಸ್ ಕೆ ಡಿ ನಮ್ಮ ಧ್ರುವ ಸರ್ಜನ್ ಅವರ ಅಪ್ಕಮಿಂಗ್ ಚಿತ್ರ ಆಗಿರುವ ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಗುರು ಈ ಸಿನಿಮಾವನ್ನು ಜೋಗಿ ಪ್ರೇಮ ಅವರು ಡೈರೆಕ್ಷನ್ನ ಮಾಡ್ತಾ ಇದ್ದು ಏನು ಗುರು ಈ ಸಿನಿಮಾಗೆ ಸೇರ್ತಾ ಇರುವಂತಹ ತಾರಾ ಬಳಗ ಬೇರೆ ಲೆವೆಲ್ ಅನ್ಕೊಳ್ಳಿ ಏಕೆಂದ್ರೆ ಈ ಸಿನಿಮಾದಲ್ಲಿ ಒಂದು ದೊಡ್ಡ ಮಟ್ಟದಲ್ಲೇ ಬಜೆಟ್ ನಿರ್ಮಾಣ ಆಗಿರೋದು ಗ್ಯಾರಂಟಿ ಗುರು ಏಕೆಂದ್ರೆ ಈ ಸಿನಿಮಾದಲ್ಲಿ ಶಿಲ್ಪಾ ಶೆಟ್ಟಿ ಅವರು ಸಂಜಯ್ ದತ್ ಅವರು ಹಾಗೆ ದೊಡ್ಡ ದೊಡ್ಡ ಕಲಾವಿದರುಗಳು ಈ ಸಿನಿಮಾದಲ್ಲಿ ನಡೆಸ್ತಾ ಇದ್ದಾರೆ ಹಾಗೆ ನಮ್ಮ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿರುವಂತಹ ವಿಲನ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದಾರೆ ಗುರು ನನ್ಗೆ ಪ್ರಕಾರ ಈ ಸಿನಿಮಾ ಮಾತ್ರ ನೂರು ಕೋಟಿ ಬಜೆಟ್ ಇರೋದಂತೂ ಗ್ಯಾರಂಟಿ ಗುರು ಏಕೆಂದರೆ ಈ ಸಿನಿಮಾದಲ್ಲಿರುವಂಥ ತಾರಾಗಣಕ್ಕೆ ಒಬ್ಬರೊಬ್ಬರಿ ದೊಡ್ಡ ಮಟ್ಟದಲ್ಲೇ ಬಜೆಟ್ ಬೇಕಾಗುತ್ತೆ ಅಂತಲೇ ಹೇಳ್ಬೋದು ಎಲ್ಲ ಭಾಷೆಗಳಿಂದಲೂ ಸಹ ಈ ಸಿನಿಮಾಗೆ ದಿನೇ ದಿನೇ ಒಬ್ಬೊಬ್ಬರು ಆ್ಯಡ್ರ್ ಆಗ್ತಾನೇ ಇದ್ದಾರೆ ಬಾಲಿವುಡ್ ಸಿನಿಮಾ ಆಗ್ಬೋದು ಹಾಗೆ ಸೌತ್ ಇಂಡಿಯಾದಲ್ಲಿರುವಂಥ ದೊಡ್ಡ ದೊಡ್ಡ ಕಲಾವಿದರುಗಳು ಈ ಸಿನಿಮಾದಲ್ಲಿ ನಡೆಸ್ತಾ ಇದ್ದು ಬೇರೆದೇ ರೀತಿಯಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಗುರು ಎಲ್ಲ ಅಂದ್ಕೊಂಡಂಗೆ ಆಗ್ತು ಅಂದರೆ ಇದೇ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಸಿನಿಮಾವನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಅದೇ ರೀತಿ ಇದೀಗ ಸೌತ್ ಇಂಡಿಯನ್ ಬಿಗ್ಗೆಸ್ಟ್ ಸ್ಟಾರ್ ಆಗಿರುವಂತಹ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇರುವಂತಹ ವಿಜಯ್ ಸೇತುಪತಿ ಅವರು ಕೂಡ ಈ ಸಿನಿಮಾದಲ್ಲಿ ನಾಯಕರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಇವರ ಜೊತೆ ಬಾಲಿವುಡ್ ನಟಿ ಆಗಿರುವಂತಹ ನೋರಾ ಅವರು ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇವರ ಕ್ಯಾರೆಕ್ಟರ್ ನನ್ನ ಪ್ರಕಾರ ಮೇ ಬಿ ಒಂದು ಐಟಮ್ ಸಾಂಗಲ್ಲಿ ಇರ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಅದೇ ರೀತಿ ನಮ್ಮ ಧ್ರುವ ಸರ್ಜನ್ ಅವರ ಮಾರ್ಟಿನ್ ಸಿನಿಮಾ ಅಂತೂ ರಿಲೀಸ್ ಡೇಟೇ ಬರಲಿಲ್ಲ ಗುರು ಏಕೆಂದರೆ ಈ ಸಿನಿಮಾ ಇನ್ನೇನು ಹತ್ತತ್ರ ಮೂರು ವರ್ಷ ಆಯಿತು ಈ ಸಿನಿಮಾದಿಂದ ಯಾವುದೇ ಥರದ ಅಪ್ಡೇಟ್ಸ್ಗಳೇ ಇಲ್ಲ ಗುರು ನಮಗಂತೂ ರಿಲೀಸ್ ಡೇಟ್ ನೋಡಿ ನೋಡಿ ಬೇಜಾರಾಗಿಬಿಟ್ಟಿದೆ ಏಕೆಂದರೆ ಪ್ರತಿ ಸಲ ರಿಲೀಸ್ ಡೇಟನ್ನು ಅನೌನ್ಸ್ಮೆಂಟನ್ನು ಮಾಡ್ತಾರೆ ಅದಾದ ನಂತರ ಪೋಸ್ಟ್ಪೋನ್ ಆಗುತ್ತೆ ಅಭಿಮಾನಿಗಳು ತುಂಬಾ ಬೇಸರವಾಗಿದ್ದಾರೆ ಫೈನಲಿ ಕೆ ಡಿ ಸಿನಿಮಾದಿಂದಾರೂ ಒಂದೊಂದು ಅಪ್ಡೇಟ್ಸ್ ಬರ್ತಾ ಇದೆಯಲ್ಲ ಅದೇ ಖುಷಿ ವಿಚಾರ ಹಾಗೆ ನಮ್ಮ ಧ್ರುವ ಸರ್ಜರವರ ಮೋಸ್ಟ್ ಅಬೇಟೆಡ್ ಸಿನಿಮಾ ಆಗಿರುವ ಕೆ ಡಿ ಸಿನಿಮಾಗೋಸ್ಕರ ಯಾರೆಲ್ಲ ಕಾತರಾಗಿದ್ದೀರಾ ಈ ಕೂಡಲೇ ಒಂದು ಕಮೆಂಟ್ನ ಮಾಡ್ತಾನೆ ನಿಮ್ಮ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ತಾರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ಥರದ ಎಲ್ಲ ಲೇಟೆಸ್ಟ್ ನ್ಯೂಸ್ ಸಿನಿಮಾ ಸುದ್ದಿಗಳನ್ನು ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್